ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗ್ತದೆ. ನಡುರಾತ್ರಿಯಿಂದಲೂ ಬೆಳಗಿನ ಜಾವದ ತನಕವೂ ಕೂಡ ಪ್ರಕ್ರಿಯೆ ನಡೀತಾ ಇದೆ, ಪೂರ್ಣವಾಗಿದೆ. ರಾಘವೇಂದ್ರ ಮತ್ತು ಕೆಲ ಸಹಚರರನ್ನ ಕರೆತಂದು ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷ ಈ ರಾಘವೇಂದ್ರ ಕೂಡ ಪ್ರಕರಣದ ಪ್ರಮುಖ ಆರೋಪಿ. ಯಾಕಂತಂದ್ರೆ ಚಿತ್ರದುರ್ಗಕ್ಕೆ ಹೋಗಿ ಆತನನ್ನ ಕಿಡ್ನಾಪ್ ಮಾಡಿಕೊಂಡು ಎಳ್ಕೊಂಡು ಆತನನ್ನ ಬರ್ತಾರೆ ಅಂತಂದ್ರೆ ಸೊ ಹಾಗಾಗಿ ಈ ಒಂದು ಇಡೀ ಪ್ರಕರಣ ಏನಿದೆ, ಸ್ಥಳ ಮಹಜರಾಗಿರಬಹುದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿತ್ರದುರ್ಗಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತಹ ಕೆಲಸ ನಡುರಾತ್ರಿಯಿಂದ ಅಂದ್ರೆ ತಡರಾತ್ರಿಯಿಂದ ಇವತ್ತು ಬೆಳಗಿನ ಜಾವದವರೆಗೂ ಕೂಡ ಸ್ಥಳ ಮಹಜರು ಮಾಡಲಾಗಿದೆ. ಯಾಕಂದ್ರೆ ಬೆಳಗ್ಗೆ ಟೈಮಲ್ಲಿ ಹೋದ್ರೆ ಸಮಸ್ಯೆಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸರು. ಚಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ಪೆಟ್ರೋಲ್ ಬಂಕ್ ಬಳಿಯೂ ಕೂಡ ಖಾಕಿ ಮಹಜರು ಮಾಡಿದ್ದಾರೆ. ರಾತ್ರೋರಾತ್ರಿ ಕಿಡ್ನಾಪ್ ಮಾಡಿದ್ದ ಜಾಗಗಳಲ್ಲಿ ಮಹಜರು ಮಾಡಲಾಗ್ತಾ ಇದೆ. ಅಂದ್ರೆ ರಾತ್ರಿ ಜನ ಕಡಿಮೆ ಇರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಮಹಜರು ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟು ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಸ್ಥಳ ಮಹಜರು ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಆರೋಪಿಯನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರಾಘವೇಂದ್ರ ಕೂಡ ಒಬ್ಬ ಪ್ರಮುಖ ಆರೋಪಿ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದ ಈ ರಾಘವೇಂದ್ರನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆತನನ್ನು ಖುದ್ದು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ನೋಡಿ, ಒಂದಷ್ಟು ಜನ ಈಗಾಗಲೇ ಒಪ್ಕೊಂಡಿದ್ದಾರೆ, ಹೌದು ದರ್ಶನ್ ಅವರೇ ಮಾಡಿಸಿದ್ದು, ಅವ್ರು ಹೇಳಿದ್ದಕ್ಕೆ ನಾವು ಮಾಡಿದ್ದು ಅಂತ. ಬಟ್ ಆದರೆ ದರ್ಶನ್ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿದ್ದಾರೆ ಈಗಾಗಲೇ, ಅವರ ಗ್ಯಾಂಗ್ ಕೂಡ ಜೈಲ್ ಸೇರಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲತೇಶ್ ಅರಸ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲತೇಶ್, ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಈತ ಪ್ರಮುಖ ಆರೋಪಿ ಕೊಲೆ ಕೇಸ್ನಲ್ಲಿ. ಈತ ಒಪ್ಕೊಂಡಿದ್ದಾನೆ ದರ್ಶನ್ ಅವರು ಹೇಳಿದ್ದಕ್ಕೆ ಮಾಡಿದ್ದು ಅಂತ, ಬಟ್ ದರ್ಶನ್ ಮಾತ್ರ ಒಪ್ಕೊಳ್ತಾ ಇಲ್ಲ. ಈಗ ಸ್ಥಳ ಮಹಜರು ಕಾರ್ಯ ನಡೀತಾ ಇದೆ, ಬೆಳಗಿನ ಜಾವದವರೆಗೂ ಕೂಡ ನಡೆಸಿದ್ದಾರೆ. ಎಲ್ಲೆಲ್ಲಿ ಮಹಜರು ಕಾರ್ಯ ನಡೆದಿದೆ ಡೀಟೇಲ್ಸ್ ನೋಡೋದಾದ್ರೆ. ಶಿಲ್ಪಾ, ಪ್ರಮುಖವಾಗಿ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಅತ್ಯಂತ ಸೂಕ್ಷ್ಮವಾದ ಅಪರಾಧ ಪ್ರಕರಣ ಅಂತ ಪೊಲೀಸ್ ಇಲಾಖೆಯವರು ಪರಿಗಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಒಬ್ಬ ಸ್ಟಾರ್ ನಟನಿಂದ ಬಂದಿರುವಂತ ಈ ಒಂದು ಪ್ರಕರಣ ಅತ್ಯಂತ ಸೂಕ್ಷ್ಮವಾಗಿ ಹೋಗಿರುವಂತದ್ದು. ಅಂದ್ರೆ ಒಬ್ಬ ಅಭಿಮಾನಿಯನ್ನ ಅಭಿಮಾನಿ ಸಂಘದ ಅಧ್ಯಕ್ಷನ ಮೂಲಕನೇ ನಾಯಕ ಕರೆಸಿಕೊಂಡು ಅವರ ತಂಡ ಕರೆಸಿಕೊಂಡು ಹಲ್ಲೆ ಮಾಡಿ ಹತ್ಯೆ ಮಾಡಿರುವಂತ ಘಟನೆ. ಹಾಗಾಗಿ ಪ್ರಮುಖರು ವಾರಿ ಇಲ್ಲಿ ದರ್ಶನ್ ಆಗ್ಲಿ ಅಥವಾ ಪವಿತ್ರ ಗೌಡ ಆಗ್ಲಿ ಎಷ್ಟು ಪ್ರಮುಖವಾಗ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸಿರುವಂತದ್ದು ರಾಘವೇಂದ್ರ. ಅಂದ್ರೆ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಸೇನೆಯ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು ದರ್ಶನ್ ಅವರು ಪ್ರಮುಖವಾದಂತ ಆರೋಪಿ ಆಗ್ತಾರೆ. ಯಾಕೆ ಅಂತಂದ್ರೆ ಒಬ್ಬ ಅಮಾಯಕನನ್ನ ಕರೆದುಕೊಂಡು ಹೋಗುವ ಪ್ರಮುಖ ಪಾತ್ರವನ್ನ ರಾಘವೇಂದ್ರ ಅವರು ವಹಿಸ್ಕೊಂಡಿದ್ರು. ಹಾಗಾಗಿ ರಾಘವೇಂದ್ರನ ಮೇಲೆ ಸೂಕ್ಷ್ಮವಾದಂತ ಗಮನ ಹರಿಸುವಂತ ಪೊಲೀಸ್ ಇಲಾಖೆ ನಿನ್ನೆ ಅಂದ್ರೆ ಒಂದು ಇಡೀ ನಿನ್ನೆ ದಿನ ಒಂದು ರೀತಿಯ ವಿಶೇಷ ಆ ಎಲ್ಲಿ ಮಹಜರು ಮಾಡುವ ಜಾಗದಲ್ಲಿ ಸಾವಿರಾರು ಸಂಖ್ಯೆಯ ಜನಸ್ತೋಮ ಸೇರಿತ್ತು. ನೂರಾರು ಸಂಖ್ಯೆಯ ಪೊಲೀಸ್ ತುಕಡಿಗಳು, ಎರಡು ಮೂರು ಡಿಆರ್ ವ್ಯಾನ್ಗಳು, ಆಮೇಲೆ ಶ್ವಾನದಳ ಎಲ್ಲದನ್ನು ಕೂಡ ಬಳಸಿಕೊಂಡು ತನಿಖೆಯನ್ನ ಆರಂಭಿಸಬೇಕು ಅಂತ ಹೋಗ್ತಿದ್ರು. ಆದ್ರೆ ಜನಸಂಖ್ಯೆ ಜಾಸ್ತಿ ಇದ್ದಂತ ಈ ಸಂದರ್ಭಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಲು ಸಮಸ್ಯೆ ಆಗುತ್ತೆ ಮತ್ತೆ ಅಡ್ಡಿ ಆಗುತ್ತೆ ಅನ್ನುವ ಸ್ಪಷ್ಟ ಮಾಹಿತಿಯನ್ನ ಪಡೆದುಕೊಂಡಂತ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ನಿನ್ನೆ ಸಂಜೆ ಬರಬೇಕಾಗಿತ್ತು, ಒಂದು 5:30 ಸುಮಾರಿಗೆ ಆ ಸಮಯವನ್ನ ಅವರು ಮುಂದೂಡಿದ್ರು. ಹಾಗಾಗಿ ರಾತ್ರಿ ನಿಮಗೆ ಗೊತ್ತಿರಬಹುದು ಪೊಲೀಸ್ ಇಲಾಖೆಯವರು ಮಾಧ್ಯಮಗಳನ್ನು ಕೂಡ ಕಣ್ತಪ್ಪಿಸಿ ಮಾಹಿತಿಯನ್ನ ಕಲೆ ಹಾಕ್ಬೇಕು ಅಂತ ಸಾಕಷ್ಟು ಹರಸಾಹಸ ಮಾಡಿದ್ರು. ಸರಿಸುಮಾರು 3:30 ಬಂದಂತ ತಂಡ ಅಂದ್ರೆ ಬೆಂಗಳೂರಿನ ಸಂಜೀವ್ ಗೌಡ, ಸಿಪಿ ಸಂಜೀವ್ ಗೌಡ ಅವರ ನೇತೃತ್ವದಲ್ಲಿ ಬಂದಂತ ತಂಡ ಸಮಗ್ರವಾದಂತ ಮಾಹಿತಿಯನ್ನ ಕಲೆ ಹಾಕಿದ್ರು. ಅಷ್ಟೇ ಅಲ್ಲ, ಅಪೋಲೋ ಫಾರ್ಮಸಿಗೆ ಬಂದು ಅಪೋಲೋ ಫಾರ್ಮಸಿಗೆ ಬಂದಾಗ ರೇಣುಕ ಸ್ವಾಮಿ ಎಷ್ಟು ಗಂಟೆ ಬರ್ತಾನೆ ಮತ್ತೆ ಎಷ್ಟು ಗಂಟೆ ಹೋಗ್ತಾನೆ ಅನ್ನೋ ಮಾಹಿತಿ, ಮತ್ತು ಅವನು ಸ್ಕೂಟಿಯನ್ನ ಕರೆದುಕೊಂಡು ಬಂದು ಎಷ್ಟು ನಿಮಿಷಕ್ಕೆ ಇಲ್ಲಿಗೆ ಬಂದ, ಮತ್ತು ಒಂದು ಫೋನ್ ಅಲ್ಲಿ 24 ನಿಮಿಷಗಳ ಕಾಲ ಮಾತಾಡ್ತಾನೆ, ಆ ಮಾತಾಡದಂತ ವಿಷಯ ಯಾರಿಗೆ ಮಾತಾಡ್ದ ಮತ್ತೆ ಯಾವ ಫೋನ್ ಅಲ್ಲಿ ಮಾತಾಡ್ದ ಎಲ್ಲದನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಷ್ಟೇ ಅಲ್ಲ, ಬೈಕ್ ನಿಂತಿರುವ ಸ್ಥಳ ಮತ್ತು ಅವನನ್ನು ಕರೆದುಕೊಳ್ಳುವ ಸ್ಥಳದಲ್ಲಿ ಟೇಪ್ ಹಿಡಿದ ಮೂಲಕನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಷ್ಟೇ ಅಲ್ಲ, ರಾಘವೇಂದ್ರನ ಮೂಲಕ ಏನೇನು ಆಯ್ತು, ಹೆಂಗ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಪ್ರಮುಖವಾಗಿ ಸ್ಕೂಟಿಯನ್ನ ಕರ್ಕೊಂಡು ಬಂದಂತ ರಾಘವೇಂದ್ರ ಬಾಲಾಜಿ ಬಾರ್ ಮುಂಭಾಗದ ಸ್ಥಳದಲ್ಲಿ ಸ್ಕೂಟಿಯನ್ನು ನಿಲ್ಲಿಸಿ ಅಲ್ಲಿಂದ
ಅವನನ್ನ ಏನು ಯಾರನ್ನ ರೇಣುಕ ಸ್ವಾಮಿಯವರನ್ನ ಕಿಡ್ನಾಪ್ ಮಾಡ್ತಾರೆ ಅಂದ್ರೆ ಒಂದ್ ರೀತಿಯಲ್ಲಿ ಪುಸಲಾಯಿಸಿ ಕಿಡ್ನಾಪ್ ಮಾಡಿದ್ರು ಕೂಡ ಮಾಹಿತಿ. ಅವನ್ ಕರ್ಕೊಂಡು ಬಂದು ಜಗಳೂರು ಮಾಲಿಂಗಪ್ಪ ಪೆಟ್ರೋಲ್ ಬಂಕ್ ಹತ್ರ ಕರೆದುಕೊಂಡು ಬಂದು ಅಲ್ಲಿಂದ ಆಟೋಕ್ಕೆ ಹೋಗ್ತಾರೆ. ಅಲ್ಲಿಂದ ನಿನ್ನೆ ಯಾರು ಸರೆಂಡರ್ ಆಗಿದ್ನಲ್ಲ ರವೀಶ್ ಅಲಿಯಾಸ್ ರವಿಶಂಕರ್ ಅಂತ, ಅವನ ಕಾರಿನ ಮೂಲಕ ಬೆಂಗಳೂರಿಗೆ ಕರೆದುಕೊಂಡು ಹೋಗುವ ಮಾಹಿತಿಯನ್ನ ರಾಘವೇಂದ್ರ ಪೂರ್ಣ ಪ್ರಮಾಣ ತಿಳಿಸ್ತಾನೆ. ಒಂದು ಚಿತ್ರದುರ್ಗ ಪೊಲೀಸರ ಸಹಕಾರದೊಂದಿಗೆ ಸ್ಪಷ್ಟವಾಗಿ ಬೆಂಗಳೂರಿನ ಪೊಲೀಸ್ ತಂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವ ದಿಸೆಯಲ್ಲಿ ಕೆಲಸವನ್ನ ಮಾಡ್ತು. ಶಿಲ್ಪ ಮಾಲತೇಶ್, ಇದರ ಜೊತೆಗೆ ಈಗ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಮಹಜೂರು ಮಾಡ್ತಾರಾ, ಬೇರೆ ಆರೋಪಿಗಳನ್ನು ಕೂಡ ಕರೆತರುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಒಂದು ಪ್ರಮುಖವಾಗಿ ಚಿತ್ರದುರ್ಗದ ಘಟನೆ ಆಗಿರುವ ಹಿನ್ನೆಲೆಯಲ್ಲಿ, ಜೊತೆಗೆ ಚಿತ್ರದುರ್ಗದಿಂದಲೇ ರೇಣುಕ ಸ್ವಾಮಿಯನ್ನ ಕರೆದುಕೊಂಡು ಹೋಗಿರುವಂತಹ ಸಂಪೂರ್ಣ ದಾಖಲೆಗಳು ಇರುವ ಹಿನ್ನೆಲೆಯಲ್ಲಿ ಸಹಜವಾಗಿ ನಿನ್ನೆ ಒಂದು ಮಾಹಿತಿ ಎಲ್ಲರಿಗೂ ಅಬ್ಬಿರುವಂತದ್ದು ಏನಂದ್ರೆ ದರ್ಶನ್ ಅನ್ನು ಕೂಡ ಇಲ್ಲಿ ಕರೆಸ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಂತ ಒಂದು ಮಾಹಿತಿಯನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳೊಬ್ಬರು ಮಾಧ್ಯಮದವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಈ ಸ್ಥಳದಲ್ಲಿ ಚಿತ್ರದುರ್ಗಕ್ಕೆ ಅವನನ್ನ ರೇಣುಕ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸುವ ಮುನ್ನ ಇಡೀ ತಂಡದಲ್ಲಿ ಇಬ್ಬರು ಮೂವರು ಸೇರದಂತೆ ದರ್ಶನ್ ಕೂಡ ಚಿತ್ರದುರ್ಗಕ್ಕೆ ಬಂದಿದ್ರು, ಬಂದಿಲ್ಲ ವಾರ್ನಿಂಗ್ ಕೊಡಬೇಕು ಅಂತ ಮಾಡಿದ್ರು ಅಂತ. ಆದ್ರೆ ರೇಣುಕ ಸ್ವಾಮಿ ಅವಾಗ ಸಿಗಲಿಲ್ಲ, ಹಾಗಾಗಿ ದರ್ಶನ್ ಮತ್ತು ಅವರ ತಂಡದವರು ಬೆಂಗಳೂರಿಗೆ ಹೋದ್ರು ಅನ್ನೋದೊಂದು ಮಾಹಿತಿ ಸಿಗುತ್ತೆ. ಆದ್ರೆ ಅದು ಊಹಾಪೋಹ ಇರಬಹುದು, ಸ್ಪಷ್ಟವಾಗಿರ್ಬಹುದು, ಅದಕ್ಕೆ ನಂತರ ನಮಗೆ ಗೊತ್ತಾಗುತ್ತೆ. ಆದ್ರೆ ರಾಘವೇಂದ್ರ ಯಾವ ರೀತಿ ರೇಣುಕ ಸ್ವಾಮಿಯನ್ನ ಕರೆದುಕೊಂಡು ಹೋದ ಮತ್ತು ಅವನಿಗೆ ಕರೆದುಕೊಂಡು ಹೋಗುವಾಗ ಯಾವ್ಯಾವ ಮಾಹಿತಿಗಳನ್ನ ಹೇಳಿದ್ರು ಮತ್ತು ಜೊತೆಗೆ ಏನ್ ಊಟ ಮಾಡಿದ್ರು, ಎಲ್ಲಿ ಹೋಗಿ ಭೇಟಿ ಮಾಡಿದ್ರು, ಅಕಸ್ಮಾತ್ ಗಾಡಿಯನ್ನ ಅಲ್ಲೇ ಅರ್ಧಕ್ಕೆ, ಒಂದು ಬಹಳ ವಿಶೇಷ ಅಂತ ಅಂದ್ರೆ ರೇಣುಕ ಸ್ವಾಮಿಯ ಗಾಡಿ ಕಳೆದ 2 ದಿನಗಳಿಂದಲೂ ಕೂಡ ಬಾರ್ ಸಮೀಪದಂತ ಈ ಸ್ಥಳ ಮಹಜರು ಮಾಡದಂತ ಜಾಗದಲ್ಲೇ ಇತ್ತು. ನಂತರ ಅದನ್ನ ಕರೆದುಕೊಂಡು ಬೈಕ್ ಅನ್ನು ತಂದು ಅವ್ರ ಮನೆ ಮುಂದೆ ಬಿಡುವ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಮಾಹಿತಿಯನ್ನ ಅಂದ್ರೆ ಒಂದು ಶಿಲ್ಪ ಅಪರಾಧ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದು ಮಹಜರ ಪ್ರಕ್ರಿಯೆ. ಆ ಮಹಜರ ಪ್ರಕ್ರಿಯೆಗಳ ಏನೇನ್ ದಾಖಲೀಕರಣ ಆಗುತ್ತೆ ಅಂಶಗಳು, ಆ ಅಂಶಗಳನ್ನೆಲ್ಲದೂ ಕೂಡ ಚಾರ್ಜ್ಶೀಟ್ ಅಲ್ಲಿ ಹಾಕುವಂತ ಕೆಲಸ ಮಾಡ್ತಾರೆ. ಚಾರ್ಜ್ಶೀಟ್ ಅಲ್ಲಿ ಯಾವ ಅಂಶ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಸಿಗುತ್ತೋ ಆ ಚಾರ್ಜ್ಶೀಟ್ ಅನ್ವಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೂಡ ಅವರಿಗೆ ಯಾವ ರೀತಿಯ ಒಂದು ಶಿಕ್ಷೆಗಳನ್ನ ಕೊಡಬಹುದು ಅನ್ನೋದನ್ನ ತೀರ್ಮಾನ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ರಾಘವೇಂದ್ರ ಹೇಳುವಂತ ಸ್ಪಷ್ಟವಾದಂತ ಮಾಹಿತಿ, ದರ್ಶನ್ ಅವರನ್ನ ಸಂಪೂರ್ಣ ಜೈಲಿಗಟ್ಟುತ್ತೋ ಅಥವಾ ಬಚಾವ್ ಮಾಡುತ್ತೋ ಅಥವಾ ಬೇಲ್ ಸಿಗುವಲ್ಲಿ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಕೂಡ ಪ್ರಮುಖವಾದಂತ ಅಂಶವಾಗುತ್ತೆ. ಶಿಲ್ಪ ಏನು ಅಂತಂದ್ರೆ ಈ ಕೇಸ್ಗಳಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದಾಗ ಪೊಲೀಸ್ ಇಲಾಖೆಯವರು ಮಾಧ್ಯಮದರ ದೂರ ಇಡ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಿರಬಹುದು ಬೆಂಗಳೂರಿನಲ್ಲಿ ಆಗಿರುವಂತ ಮಾಜ ಸಂದರ್ಭಗಳಲ್ಲಿ ಡಿಸ್ಟರ್ಬ್ ಆಗ್ಬಾರ್ದು ಮತ್ತೆ ಮಾಹಿತಿ ಹೊರ ಹೋಗ್ಬಾರ್ದು ಸೋರಿಕೆ ಆಗ್ಬಾರ್ದು ಅಂತ ಹೇಳಿ ಇಡೀ ಸ್ಟೇಷನ್ ಗೆ ಶಾಮಿಯಾನವನ್ನ ಹಾಕಿದ್ರು. ಯಾಕೆಂದ್ರೆ ಅದು ಪೊಲೀಸ್ ಇಲಾಖೆಯ ಒಂದು ಆಂತರಿಕ ವಿಷಯ. ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ನಡೆದಂತ ಮಾಜಗಳಲ್ಲಿ ಸಾವಿರಾರು ಸಂಖ್ಯೆ ಜನಗಳನ್ನ ತಡೆಗಟ್ಟುವಲ್ಲಿ ಒಂದು ರೀತಿ ಲಾಠಿ ಚಾರ್ಜ್ ಆಗುತ್ತೆ ಅನ್ನೋ ಒಂದು ರೀತಿಯ ಭಯಾನಕ ವಾತಾವರಣ ನಿರ್ಮಾಣವಾಗಿತ್ತು. ಹಾಗಾಗಿ 100 ಸಂಖ್ಯೆ ಜನಗಳನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಸ್ಥಳ ಮಹಜರು ಆಗುವಾಗ ಯಾವುದೇ ಮಾಹಿತಿಗಳ ಸೋರಿಕೆ ಆಗಬಾರದು. ಆ ಸೋರಿಕೆಯಿಂದ ಇನ್ನೊಂದು ಅವ್ರ ಕೈ ಆಗ್ಬೋದು ಅನ್ನೋದು ಮಾಹಿತಿ. ಹಾಗಾಗಿ ರಾಘವೇಂದ್ರ ಕೊಡುವಂತ ಸಂಪೂರ್ಣ ಮಾಹಿತಿಗಳನ್ನ ಅನ್ವಯಿಸಿ ರೇಣುಕ ಸ್ವಾಮಿಯ ಸಾವಿಗೆ ನ್ಯಾಯ ಸಿಗಬಹುದು ಅನ್ನೋದು ಮೂಲ ಅಂಶ. ಒಟ್ಟಾರೆ ಬೆಳವಣಿಗೆಗಳಲ್ಲಿ ಇವತ್ತು ರಾಘವೇಂದ್ರ ಅವರ ಮನೆಗೂ ಭೇಟಿ ಕೊಡುವಂತ ಲಕ್ಷಣಗಳು ಸ್ಥಳೀಯ ಪೊಲೀಸರು ಮಾಡ್ತಾರೆ ಅನ್ನೋದು ಮಾಹಿತಿ. ಅಷ್ಟೇ ಅಲ್ಲ, ಈಗಾಗಲೇ ಅವರ ಪತ್ನಿ ಮತ್ತು ಮಗ ಅವರು ಕೂಡ ತುಂಬಾ ಬೇಸರಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಸಂಬಂಧಿಕರು ಕೂಡ ಬೇಸರಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಯಾವುದೇ ಒಂದು ನಾಯಕ ನಟನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದನ್ನ ನಾವು ಪುನೀತ್ ರಾಜ್ಕುಮಾರ್ ಅವರನ್ನು ಒಮ್ಮೆ ಮಾತಾಡ್ತಾರೆ. ನಮ್ಮ ಅಭಿಮಾನಿಗಳು ಅಂದ್ರೆ ನಮ್ಮ ಸಿನಿಮಾಗಳನ್ನ ನೋಡಿ ಖುಷಿ ಪಡಿ, ಸಾಧ್ಯವಾದ್ರೆ ಕಟೌಟ್ ಕಟ್ರಿ, ಎಂಜಾಯ್ ಮಾಡಿ ನೀವು, ಮತ್ತು ಹೆಚ್ಚು ಜನಸಂಖ್ಯೆಯನ್ನು ಕರೆದುಕೊಂಡು ಬಂದು ಸಿನಿಮಾನ ತೋರಿಸಿ ಅಂತ. ಆದ್ರೆ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈ ರೀತಿ ಕೃತ್ಯ ಮಾಡೋದ್ರ ಬಗ್ಗೆ ಚಿತ್ರದುರ್ಗದಲ್ಲಿ ನಾನಾ ಜನ ನಾನಾ ರೀತಿ ಮಾತಾಡ್ತಿದ್ದಾರೆ. ಅದೇನೇ ಆಗ್ಲಿ ಸ್ಥಳ ಮಹಾಜರಿಂದ ಪೂರ್ಣ ಅಂಶವನ್ನ ಕಲೆ ಹಾಕಿರುವಂತ ಪೊಲೀಸ್ನವರು ಈಗ ಅವನನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿರುವಂತದ್ದು. ಹಾಗಾಗಿ ಆಲ್ರೆಡಿ ಒಬ್ಬ ರಾಘವೇಂದ್ರನನ್ನ ಸ್ಥಳ ಮಹಾಜರು ಮಾಡಿರುವಂತದ್ದು, ನಿನ್ನೆ ರವಿ ಅನ್ನುವ ರವಿ ಅಲಿಯಾಸ್ ರವಿಶಂಕರ್ ಅವನು ಶರಣಾಗತಿ ಆಗಿರುವಂತದ್ದು ಪೊಲೀಸ್ ಇಲಾಖೆಗೆ ಕೊಂಚ ಮಟ್ಟಿಗೆ ಸಹಕಾರ ಆಗಲಿದೆ ಅನ್ನುವ ಮಾಹಿತಿ. ಶಿಲ್ಪ ಧನ್ಯವಾದ ಮಾಲತೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.